ನಮಸ್ಕಾರ ಇವತ್ತಿನ ಮನೆ ಮಂತ್ರಾಲಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಗನಾಥ್ ಎಲ್ಲ ಸುದ್ದಿಗಳನ್ನು ಮತ್ತು ಸಾಧ್ಯವಾದಷ್ಟು ಸಮಸ್ಯೆಗಳನ್ನು ಎರಡನ್ನೂ ಆಲಿಸೋಣ ಮತ್ತು ಒಂದನ್ನು ಕೇಳಿಸೋಣ ಈ ಎರಡರ ಮಧ್ಯೆ ಈಗ ಅಲ್ಲಿ ನಡೆಯುತ್ತಿರುವ ಪ್ರತಿ ಪ ಎಲ್ಲ ಸರ್ವ ಪಕ್ಷಗಳ ಸಭೆ ಕುರಿತ ವಿವರಗಳು ಕೂಡ ಬರ್ತಾಯಿವೆ ಮಧ್ಯದಲ್ಲೆಲ್ಲೋ ಕರ್ನಾಟಕಕ್ಕೆ ಇವತ್ತು ಎಷ್ಟು ಮುರುಕೊಳ್ತಾ ಇದೆ ಈ ಕರೋನಾ ಅನ್ನೋದು ಬರುತ್ತೆ ಅದನ್ನು ನೋಡೋಣ ಕರೋನಾ ಎಲ್ಲವನ್ನು ತಯಾರಿ ಮಾಡಿಕೊಂಡಿದ್ದರೆ ಇಷ್ಟು ಬೇಗ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾದ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಇರ್ತಿರಲಿಲ್ಲ ಆದರೆ ತಯಾರಿ ಮಾಡಿಕೊಂಡಿಲ್ಲ ಬರೀ ಸುಳ್ಳು ಹೇಳಿಕೊಂಡು ತಿರುಗಿದ್ದಾರೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ ಏಕೆಂದರೆ ನಾನ್ನೂರು ಐನೂರು ಆರುನೂರಕ್ಕೆ ಬಂದ ಕೂಡಲೇ ಬೆಡ್ಗಳಿಲ್ಲ ಎಂಬ ಕೂಗು ಐ ಸಿ ಯು ಇಲ್ಲ ಎಂಬ ಕೂಗು ಹೋಗಲು ಆ್ಯಂಬುಲೆನ್ಸ್ಗಳೇ ಇಲ್ಲ ಅನ್ನೋ ಕೂಗು ಹಾಗಾಗಿ ಭಾಳ ಬೇಗ ಜ ನಮ್ಮವರು ಸರ್ಕಾರದವರು ಪ್ರೈವೇಟ್ ಕಡೆಗೆ ಹೋಗ್ತಿದ್ದಾರೆ ಇದನ್ನೇ ಕ್ವಾರಂಟೈನ್ನಲ್ಲೂ ಮಾಡಿದ್ರು ಈ ರಾಜ್ಯ ಸರ್ಕಾರದವರು ಕ್ವಾರಂಟೈನಲ್ಲಿ ಇವರು ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದೆ ಸರಿಯಾಗಿ ಬೇಗ ಖಾಸಗಿ ಹೋಟ್ಲ್ ಕಡೆಗೆ ಶಿಫ್ಟ್ ಆಗ್ಬಿಟ್ರು ಟಕ್ಕಂತ ಶಿಫ್ಟ್ ಖಾಸಗಿ ಒಳಗೆ ಸುಲಭ ಆ ಕೆಲಸ ಯಾವುದೋ ಒಂದು ರೇಟ್ ಫಿಕ್ಸ್ ಮಾಡಿ ಕೊಟ್ಬಿಟ್ರೆ ಮುಗ್ದಾಯಿತು ಇವ್ರ ಕೆಲಸ ಮಿಕ್ಕಿದೆಲ್ಲ ಇದೆಲ್ಲ ನೀವು ರೂಲ್ಸ್ ಫಾಲೋ ಮಾಡಬೇಕು ಅಂತ ಅವ್ರಿಗೆ ಹೇಳಿಬಿಟ್ರೆ ಆಗೋಯ್ತು ಮಾಡ್ದರೆ ಮೇಲೆ ಕ್ರಮ ತೊಗೋತೀವಿ ಅಂತ ಹೇಳಿದ್ರೆ ಸಾಕು ತೊಗೊಳದಿದ್ದರೂ ಪರವಾಗಿಲ್ಲ ಜನಕ್ಕೋ ಜನಕ್ಕೋಚೂರು ಕಣ್ಣಿಗೆ ಹಾಕ್ಬೇಕು ಏನಾರು ಒಂಚೂರು ಅಂತಂದಾಗ ಹೇಳಬೇಕಲ್ಲ ಅಟ್ಲೀಸ್ಟ್ ಅದಾದ್ರು ಹೇಳ್ಬೋದು ಈಗ ಮಾಡ್ತಾ ಇರೋದು ಅದೇ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ ಗೊತ್ತಿಲ್ಲ ನೋಡೋಣ ಟಾಸ್ಕ್ ಫೋರ್ಸ್ ಅನ್ನೋ ಒಂದು ಕಮಿಟಿ ಯಾವುದೋ ಒಂದು ಆರೋಗ್ಯ ಮಂತ್ರಿಗಳ ನೇತೃತ್ವದಲ್ಲಿ ಒಂದು ರೇಟನ್ನು ಫಿಕ್ಸ್ ಮಾಡಿದಾರಂತೆ ಈಗ ಅದನ್ನು ಕ್ಯಾಬಿನೆಟ್ಗೆ ತಂದು ಅಂತಿಮಗೊಳಿಸ್ತಾರಂತೆ ಈ ದರ ಪಟ್ಟಿಯನ್ನು ಹೀಗೆ ಕೊಡ್ತಾ ಇದ್ದಾರೆ ಕೋವಿಡ್ ನೈನ್ಟೀನ್ ಅಂದರೆ ಈ ಕರೋನಾ ಟೆಸ್ಟ್ಗೆ ರಾಜ್ಯದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿ ಪ್ರಸ್ತಾವಿತದರ ಎರಡು ಸಾವಿರದ ಆರುನೂರು ರೂಪಾಯಿ ಜನರಲ್ ವಾರ್ಡ್ಗೆ ಐದು ಸಾವಿರದ ಇನ್ನೂರು ರೂಪಾಯಿ ಫಿಕ್ಸ್ ಮಾಡ್ತಿದ್ದಾರೆ ಅಂದರೆ ಇದು ಯಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಾಗ ಸಿಗದವರು ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾಗ ಇದ್ದರೂ ನನಗೆ ಬೇಕಿಲ್ಲ ಎಂದುಕೊಳ್ಳುವವರು ನಾನು ಖಾಸಗಿಗೋಗ್ತೀನಿ ಹೋಗ್ತೀನಿ ನಂಬಿಕೆ ಇಲ್ಲ ಈ ಸರ್ಕಾರದವ್ರ ಮೇಲೆ ಅನ್ನೋರು ಇಬ್ಬರಿಗೂ ಆಗತ್ತೆ ಜಾಗ ಸಿಗದವರಿಗೆ ಯಾಕೆ ಈ ರೇಟು ಅವ್ರ ಹತ್ರ ಯಾವುದೋ ಆಯುಷ್ಮಾನ್ ಭವಾನೋ ಇದ್ಯಾವುದೋ ಒಂದು ಕಾರ್ಡ್ ಇದ್ದರೆ ಆ ಕಾರ್ಡನ್ನು ತಗೊಂಡು ಹೋಗಿ ಹಾಸ್ಪಿಟ್ಲ್ಗಳಿಗೆ ಇದನ್ನು ಕೊಟ್ಟರೆ ಈ ರೇಟಲ್ಲಿ ಅವರು ಚಿಕಿತ್ಸೆಯನ್ನು ಕೊಡಬೇಕು ಎಂಬುದು ಸರ್ಕಾರದ ಸೂಚನೆ ಸದ್ಯಕ್ಕೆ ಇನ್ನೂ ಜಾರಿಗೆ ಬಂದಿಲ್ಲ ಇನ್ನು ಜನರಲ್ ವಾರ್ಡನ್ನು ಆಕ್ಸಿಜನ್ ವ್ಯವಸ್ಥೆ ಒಂದಿಗೆ ಕೊಡೋದಾದರೆ ಏಳುವರೆ ಸಾವಿರ ರೂಪಾಯಿ ದಿನಕ್ಕೆ ಮತ್ತು ಐಸೋಲೇಷನ್ ವಾರ್ಡ್ಗೆ ಬರೋದಾದರೆ ತಪ್ಪಿ ಐಸೋಲೇಷನ್ ವಾರ್ಡ್ಗೆ ಯಾರು ಹೋಗಬೇಕು ಅನ್ನೋದಾದರೆ ಆಗ ಎಂಟೂವರೆ ಸಾವಿರ ರೂಪಾಯಿ ಇದೆಲ್ಲ ಸರ್ಕಾರ ಹೇಳುತ್ತಿರೋ ರೇಟ್ ಇನ್ನು ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅನ್ನುವಂಥ ಐ ಸಿ ಯು ಹೋಗಬೇಕು ಅನ್ನೋ ಬಂದರೆ ವೆಂಟಿಲೇಟರ್ ವ್ಯವಸ್ಥೆ ಸಮೇತ ಮಾಡಿಕೊಡೋದಾದರೆ ಹನ್ನೆರಡು ಸಾವಿರ ರೂಪಾಯಿನ ಸರ್ಕಾರ ನಿಗದಿ ಮಾಡ್ತಿದೆ ಈ ಎಲ್ಲವೂ ರೇಟ್ಗಳು ಆಯುಷ್ಮಾನ್ ಭಾರತ ಫಲಾನುಭವಿಗಳಿಗೆ ಮಾತ್ರ ಮತ್ತು ಸರ್ಕಾರವೇ ಭರಿಸಬೇಕಾದೀತು ಈ ರೇಟ್ಗಳನ್ನು ಸರ್ಕಾರವೇ ಭರಿಸಬೇಕಾದೀತು ಸರ್ಕಾರ ಕಳಿಸ್ತಾರೆ ನಮ್ಮ ಹತ್ರ ಜಾಗ ಇಲ್ಲ ಆಸ್ಪತ್ರೆಗೆ ಹೋಗಿ ಅಂತ ಈಗ ಸುಲಭ ಆಯಿತು ಗೌರ್ಮೆಂಟ್ನವ್ರಿಗೆ ಯಾವ ಕೆ ಎಸ್ ಆರ್ ಬರಲಿ ಇವರು ಏನು ಹೊಸ ವ್ಯವಸ್ಥೆ ಮಾಡ್ಕೊಳ್ಳಲ್ಲ ಅದರ ಬದಲು ಅದೊಂದು ದೊಡ್ಡ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುತ್ತದು ಬಂದ ತಕ್ಷಣ ಇದು ನಮ್ಮ ಹತ್ರ ಜಾಗ ಇಲ್ಲ ಕರ್ಕೊಂಡೋಗಿ ಅಲ್ಲಿಗೆ ಅಂದ್ಬಿಟ್ರೆ ಆಗೋಯ್ತು ಕೆಲಸ ಕ್ಲಾಸ್ ದುಡ್ಡನ್ನು ಸರ್ಕಾರ ಕಟ್ಟಬೇಕಲ್ಲ ಹಂಗಾಗಿ ಸುಲಭ ಎಷ್ಟು ಸುಲಭವಾಗಿ ಸರ್ಕಾರಗಳು ಬಚಾವಾಗೋದು ಎರಡೂವರೆ ತಿಂಗಳಲ್ಲಿ ಅಟ್ಲೀಸ್ಟ್ ನಾವು ಎಷ್ಟು ಐಸೋಲೇಷನ್ ವಾರ್ಡ್ಗಳ ಬೆಡ್ಗಳಾಗಲಿ ಸಿಂಪಲ್ ಜನರಲ್ ವಾರ್ಡ್ಗಳ ಹತ್ರ ಆಕ್ಸಿಜನ್ ಆಕ್ಸಿಜನ್ ವ್ಯವಸ್ಥೆ ಮಾಡೋದ್ರಿಂದ ಭಾಳ ದೊಡ್ಡ ಕೆಲಸ ಅನ್ಕೋಬೇಕಾಗಿಲ್ಲ ಜನರಲ್ ವಾರ್ಡ್ಗಳಿಗೆ ಮಾಡ್ಕೊಳ್ಳೋವಂಥದ್ದಾಗಲಿ ಅಥವಾ ಒಂದಷ್ಟು ವೆಂಟಿಲೇಟರ್ಗಳನ್ನು ತಂದು ಸೆಟಪ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊಳ್ಳೋದಾಗಲಿ ಮಾಡಲೇ ಇಲ್ಲ ನೋಡಿ ಬರೀ ಸುಳ್ಳು ಅಲ್ಲಿ ಹತ್ತು ಸಾವಿರ ಇಲ್ಲಿ ನಾಲ್ಕು ಸಾವಿರ ಅಲ್ಲಿ ಮೂರು ಸಾವಿರ ಬರೀ ಸುಳ್ಳು ಖಾಸಗಿ ಕಡೆಗೆ ಮೂವ್ ಆಗ್ಬಿಟ್ರು ಇನ್ನು ಮುಂದಕ್ಕೆ ಇದು ಕಾದಿದೆ ಒಂದು ವೇಳೆ ನೀವು ಅಪ್ಪಿ ತಪ್ಪಿ ಆಯುಷ್ಮಾನ್ ಒಳಗಡೆ ಬರದಿದ್ದರೆ ನಿಮ್ಮ ಕತೆ ಮುಗೀತು ಯಾಕಂದರೆ ಇದಕ್ಕೆ ಎರಡು ಪಟ್ಟು ಎರಡೂವರೆ ಪಟ್ಟು ದುಡ್ಡನ್ನು ಖಾಸಗಿ ಆಸ್ಪತ್ರೆಗಳ ಕೇಳ್ತಾರೆ ಅದು ಆಗತ್ತೋ ಇಲ್ಲವೋ ಯಾಕಂದರೆ ಸರ್ಕಾರ ಅದಕ್ಕೆ ಅದಕ್ಕಾಗಲ್ಲ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಸರ್ಕಾರದ್ದು ಖಾಸಗಿ ಆಸ್ಪತ್ರೆ ಅವರು ನಮ್ಮ ರೇಟೇ ಅದು ಅಂತಾರೆ ಅಲ್ಟಿಮೇಟ್ಲಿ ಇದು ಕೋರ್ಟ್ಗೆ ಹೋಗುತ್ತೆ ಬರೆದಿಟ್ಕೊಳ್ಳಿ ಬೇಕಾರೆ ಇಲ್ಲ ಹೈಕೋರ್ಟು ಇಲ್ಲ ಸುಪ್ರೀಂ ಕೋರ್ಟ್ ಲೆವೆಲ್ಗೆ ಹೋಗಿ ಅಲ್ಲಿಂದ ಏನೋ ಒಂದು ಇತ್ಯರ್ಥ ಆಗಿ ಇದು ಗ್ಯಾರಂಟಿ ಇದು ಅನುಮಾನವೇ ಇಲ್ಲ ಇದರಲ್ಲಿ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಯಾರಿಗೆ ಹೆಲ್ತ್ ಕಾರ್ಡ್ ಇಲ್ಲದೆ ಇರೋರಿಗೆ ಅವ್ರು ಪ್ರತ್ಯೇಕ ರೇಟು ಲೈಕ್ ಏನು ಮಾಡಿದ್ದಾರೆ ಅಂದರೆ ಏನೋ ಒಂದು ಇಪ್ಪತ್ತೈದು ಸಾವಿರ ವೆಂಟಿಲೇಟರ್ಗೆ ವಾರ್ಡ್ಗೆ ಎಷ್ಟು ಹದಿನೈದು ಸಾವಿರ ಆ ಥರ ಏನೇನೋ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರ ಫಿಗರ್ಸು ಅದು ಆಗೋಲ್ಲ ಅಂತಿದ್ದಾರೆ ಹೆಲ್ತ್ ಕಾರ್ಡ್ ಇಲ್ಲದೆ ಹೋದ್ರೆ ನಾವು ರಿಯಾಯಿತಿಲಿ ಕೊಡೋಕೆ ಬರಲ್ಲ ಚಿಕಿತ್ಸೆನೇ ಅಂತ ಖಾಸಗಿ ಆಸ್ಪತ್ರೆಗಳು ಒಗ್ಬಿಟ್ಟು ಯಾರೋ ಹೇಳ್ಕೊತಿದ್ದಾರಂತೆ ರಿಯಾಯಿತಿ ಕೊಡಿ ಅಂತ ಯಾರೂ ಕೇಳ್ತಿಲ್ಲ ನೀವು ಲಾಸ್ ಮಾಡ್ಕೊಂಡು ಮಾಡಿ ಅಂತ ಯಾರು ಹೇಳೋದೂ ಇಲ್ಲ ಬಾರದು ಆದರೆ ಕಾಸ್ಟ್ ಇದೆಯಲ್ಲ ಕಾಸ್ಟ್ ಮೇಲೆ ಎಷ್ಟು ಅನ್ನೋ ಕ್ವಶನ್ ಹೇಳಬೇಕು ಹೇಗೆ ಯಾಕೆಂದರೆ ಜನ್ರಲಿ ಈ ಪ್ರಕರಣದಲ್ಲಿ ಯಾವ ಟ್ರೀಟ್ಮೆಂಟು ಇಲ್ಲ ಭಾಳ ಜಾಸ್ತಿ ಅಂತಂದರೆ ಒಂದು ಪ್ರತ್ಯೇಕವಾದ ರೂಮು ಆ ರೂಮಿಗೆ ಬೇಕಾದ ಕೆಲವು ಹಾಸಿಗೆ ದಿಂಬು ಇಂಥವೆಲ್ಲ ಪ್ರತ್ಯೇಕ ಹಾಸಿಗೆಗಿಂತ ದಿಂಬುಗಿಂತ ಅದರ ಮೇಲೆ ಹಾಸೋ ಬಟ್ಟೆಗಳನ್ನು ಬದಲಾಯಿಸ್ಕೊಳ್ಳೋದು ದಿನವಹಿ ಆಗಬೇಕು ಸಪ್ರೇಟಾಗಿ ಹೋಗಬೇಕು ಡ್ಯಾಶ್ ಡ್ಯಾಶ್ ಮೇ ಬಿ ಒಂದು ಪಿ ಪಿ ಕಿಟ್ಟನ್ನು ಹಾಕ್ಕೊಳ್ಳೋ ಒಂದು ನರ್ಸೋ ಯಾರೋ ಒಬ್ಬರು ಒಂದಷ್ಟು ಭೇಟಿ ಕೊಡೋದು ಅದಕ್ಕೊಂದು ಚಾರ್ಜ್ ಕಾಸ್ಟ್ ಆಗುತ್ತೆ ಆ ಪಿ ಪಿ ನಾನು ಆಗೋಲ್ಲ ಅಂತ ಹೇಳೋಲ್ಲ ಅದನ್ನ ಒಂದು ಪರೀಕ್ಷೆ ಮಾಡೋಕ್ಕೆ ಬರೋರು ಮಾಡೋರು ಇದು ಅದು ಬಿಟ್ಟರೆ ನೀನು ಟ್ರೀಟ್ಮೆಂಟ್ ಇಲ್ಲ ಇದರಲ್ಲಿ ಏನು ಕೊಡ್ತೀರಿ ಒಂದಷ್ಟು ವಿಟಮಿನ್ ಟ್ಯಾಬ್ಲೆಟ್ಗಳು ಏನಾದರೂ ಒಂದಷ್ಟು ಕೊಡ್ಬೋದಷ್ಟೆ ಇನ್ನೇನು ಕೊಡೋಕ್ಕಾಗತ್ತೆ ಡಾಕ್ಟ್ರ್ಗಳು ಕೇಳ್ತು ವೆಂಟಿಲೇಟರ್ ಬೇರೆ ವೆಂಟಿಲೇಟರ್ನಲ್ಲಿ ಅಟ್ಲೀಸ್ಟು ತರಾವರಿ ವೆಂಟಿಲೇಟರ್ಗಳಿವೆ ಟಾಪ್ ಕ್ವಾಲಿಟಿ ವೆಂಟಿಲೇಟರ್ ಸಾರಿದೋ ಅದಕ್ಕೆ ಕಾಸ್ಟ್ ಜಾಸ್ತಿ ಅಂತ ನಾನು ಸುಳ್ಳು ಹೇಳ್ಕೊಬೋದು ಬೇಕಾದ್ರೆ ಬಟ್ ಅದು ಬಿಟ್ಟರೆ ಬೇರೆ ಅದರಲ್ಲಿ ಏನಿರೋಕ್ಕೆ ಸಾಧ್ಯ ಜನರಲ್ ವಾರ್ಡಲ್ಲಿ ಆಕ್ಸಿಜನ್ ಇಲ್ಲದೆ ಇರೋ ಜನ್ರಲ್ ವಾರ್ಡಲ್ಲಿ ನೀವು ಬೆಡ್ ಹಾಕಿ ಮಲಗಿಸಿರ್ತೀರಿ ಯಾಕೆ ಸರ್ಕಾರದವ್ರಿಗೆ ದೊಡ್ಡ ಜಾಗಗಳಲ್ಲಿ ಈ ಥರ ಜನ್ರಲ್ ವಾರ್ಡನ್ನು ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ ಅದನ್ನು ಯಾಕೆ ನೀವು ಖಾಸಗಿಯವ್ರಿಗೆ ಕಳಿಸ್ತಾ ಇದ್ದೀರಿ ಯಾಕೆ ಆಗಲಿಲ್ಲ ಅದು ಇರೋಣಪ ನನಗಂತೂ ಗೊತ್ತಿಲ್ಲ ದೇವರೇ ಕಾಪಾಡಬೇಕಷ್ಟೆ ಹೆಲ್ತ್ ಕಾರ್ಡ್ ಇಲ್ಲದವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೇಳ್ತಿದ್ದಾರೆ ಜನರಲ್ ವಾರ್ಡ್ಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಅಂತೆ ಅವರು ಅದು ಕೇಳ್ತಾರೆ ರೀಸನ್ನ ಅಯ್ಯೋ ಅದೆಲ್ಲ ಶುಚಿತ್ವ ನೋಡ್ಕೋಬೇಕು ನಾವು ಬೆಡ್ಗೊಂದು ನರ್ಸ್ ಹಾಕ್ಬಿಡ್ತೀವಿ ಅಂತ ಹೇಳೋದಷ್ಟೇ ಯಾವನೂ ಹಾಕಲ್ಲ ನಮಗೂ ಗೊತ್ತದು ಆಮೇಲೆ ಪದೇ ಪದೇ ಹೋಗಿ ಟೆಸ್ಟ್ ಮಾಡಬೇಕು ರೀ ಪದೇ ಪದೇ ಪಿ ಪಿ ಕಿಟ್ಗಳು ರೀ ಇವೆಲ್ಲ ಕಾಸ್ಟ್ ರೀ ಇದೆಲ್ಲ ತರ್ತಾರೆ ಅವರು ಜನರಲ್ ವಾರ್ಡಲ್ಲಿ ಪದೇ ಪದೇ ಅಷ್ಟೊಂದು ಹದಿನೈದು ಸಾವಿರ ರೂಪಾಯಿ ಜನರಲ್ ವಾರ್ಡ್ದು ಈ ಕಟ್ಟೋ ಬಿಲ್ಲನ್ನೇ ಸರ್ಕಾರ ರೆಡಿ ಮಾಡ್ಕೊಂಡಿದ್ದಿದ್ರೆ ಐದು ಸಾವಿರ ಬೆಡ್ ಮಾಡ್ಕೋಬೋತಿತ್ತು ನೀವು ಐಸೋಲೇಷನ್ ವಾರ್ಡ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಐಸೋಲೇಷನ್ ವಾರ್ಡ್ಗೆ ಮೈ ಗುಡ್ನೆಸ್ ಐಸೊಲೇಷನ್ ವಾರ್ಡ್ ಅಂದರೆ ಯಾರಿಗೂ ಎಂಟ್ರಿ ಇರೋ ಹತ್ರ ಒಂದು ರೂಮ್ ಥರ ಇರಬಹುದೇನೋ ಬಟ್ ಟ್ವೆಂಟಿ ಫೈವ್ ತೌಸಂಡ್ ಐ ಸಿ ಯುಗೆ ಮೂವತ್ತೈದು ಸಾವಿರ ಐ ಸಿ ಯು ವಿತ್ ವೆಂಟಿಲೇಟರ್ ಆದರೆ ನಲವತ್ತೈದು ಸಾವಿರ ದಯಮಾಡಿ ಹೆಲ್ತ್ ಕಾರ್ಡ್ ಇಲ್ಲದಿದ್ದವರು ನಿಮಗೇನಾದರೂ ಕೋವಿಡ್ ಬಂದರೆ ಮನೆಯಲ್ಲೇ ಇದ್ದು ಸತ್ತು ಬಿಡೋದು ಬೆಟ್ರು ಈ ದುಡ್ಡನ್ನು ಕೊಟ್ಟು ಆಮೇಲೆ ಸಾಲಕ್ಕೆ ಸಿಕ್ಕಾಕ್ಕೊಂಡು ಶಕ್ತಿ ಇಲ್ಲದೇ ಇದ್ದವರು ಗಿಗಲ್ ಹಾಕ್ಕಂಡ್ರೆ ನೀವು ಲೈಫ್ ಲಾಂಗ್ ಕೋವಿಡ್ ನಿಮ್ಮನ್ನು ಕಾ ಕಾಡ್ಬಿಡತ್ತ ಮೇಲೆ ಹತ್ತು ದಿನ ಅಪ್ಪಿತಪ್ಪಿ ಐ ಸಿ ಯು ವಿತ್ ವೆಂಟಿಲೇಟ್ರು ಹತ್ತು ಹದಿನೆರಡು ದಿನ ಆಗ್ಬಿಟ್ರು ಏನಾರು ಅಪ್ಪಿತಪ್ಪಿ ವೆಂಟಿಲೇಟ್ರಿಗೆ ಹೋದ್ಮೇಲೆ ಕಷ್ಟ ಬೇರೆ ವಾಪಸ್ಸು ಕಷ್ಟ ಇದೆ ಎಲ್ಲ ಕೇಸು ಅಲ್ಲ ಕಷ್ಟ ನಾಲ್ಕೂವರೆ ಐದು ಲಕ್ಷ ರೂಪಾಯಿ ಸತ್ರಿ ಒಂದೇ ಸರಿ ಸತ್ತೋಗ್ತೀರಿ ಸರ್ಕಾರ ನಿಮ್ಮ ಕಣ್ಣು ಮುಂದೆನೇ ಸಾಯಿಸುತ್ತೆ ನಿಮ್ಮನ್ನು ಯಾಕಂದರೆ ಈ ಸರ್ಕಾರ ಅದ್ಭುತವಾದ ಸರ್ಕಾರ ತಯಾರಿ ಮಾಡ್ಕೊಳ್ಳೋಕ್ಕಾಗದೇ ಇರೋ ಧೀಮಂತ ಸರ್ಕಾರ ಎಲ್ಲವನ್ನೂ ಮಾಡಿಕೊಂಡಿದ್ದೇವೆ ಎಂದು ಹೇಳುವ ಶೂರ ಸರ್ಕಾರ ಹಾಗಾಗಿ ಅನುಭವಿಸೋಣ ಈ ಸರ್ಕಾರದ ಜೊತೆ ನಡೀಲಿ ಇನ್ನೂ ಒಂದು ವಾರ ಏನೇನು ಆಗುತ್ತೆ ಅಂತ ನೋಡಿಬಿಡೋಣ ಈ ತಿಂಗಳಾಂತ್ಯದಲ್ಲಿ ಈ ಸರ್ಕಾರದ ಬಣ್ಣ ಮತ್ತು ಮುಖ ಎರಡೂ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖವಾಡ ಇದೆಯಾ ಇಲ್ಲವಾ ಅನ್ನೋದು ಕಾಣುತ್ತೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಬಿಟ್ಟು ನೋಡ್ಬಿಡೋಣ ಕ್ವಿಕ್ಕಾಗಿ ಇದನ್ನು ಏನಾಗುತ್ತೆ ಅಂತ ವ್ಯತ್ಯಾಸ ಏನಾರು ಇದೆಯಾ ನಮ್ಮ ಪಕ್ಕದಲ್ಲಿರೋ ಎರಡು ರಾಜ್ಯ ತೊಗೊಳ್ಳೋಣ ಉದಾಹರಣೆಗೆ ಕರ್ನಾಟಕದಲ್ಲಿ ಕರೋನಾ ಟೆಸ್ಟ್ದು ಈಗ ಬೆಲೆ ನಮ್ಮವ್ರು ಹೇಳ್ತಿರೋದು ಎರಡು ಸಾವಿರದ ಆರುನೂರು ಮಹಾರಾಷ್ಟ್ರನಲ್ಲಿ ಎರಡು ಸಾವಿರದ ಇನ್ನೂರು ತೆಲಂಗಾಣನಲ್ಲಿ ಎರಡು ಸಾವಿರದ ಇನ್ನೂರು ಓಕೆ ಆಲ್ ರೈಟ್ ಬೇರೆದಾದರೂ ಬೇರೆ ಕಥೆಯಪ್ಪ ಆಮೇಲೆ ನೋಡೋಣ ಟೆಸ್ಟ್ಗೆ ಅದೇ ಕಿಟ್ಟು ಅದೇ ಡಾಕ್ಟ್ರು ಅದೇ ಪಿ ಪಿ ಅದೇ ಪೇಷಂಟು ಅದೇ ಕುರ್ಚಿ ಅಥವಾ ಅದೇ ಬೆಡ್ಡು ಇನ್ನೇನು ವ್ಯತ್ಯಾಸ ಇರೋಲ್ಲ ಯಾಕೆ ವ್ಯತ್ಯಾಸ ಬರಬೇಕು ಈ ಟೆಸ್ಟ್ ರೇಟು ಹಂಗಲ್ಲ ಏನು ಬೆಂಗಳೂರಲ್ಲಿ ಏನು ವೆದರ್ ಬೇರೆ ಅಂತಾನ ಅಥವಾ ಬೆಂಗಳೂರಿನವ್ರು ಸ್ಪೆಷಲ್ ಅಂತಾನೆ ಯಾಕೆ ರೇಟ್ ವ್ಯತ್ಯಾಸ ಬರಬೇಕು ಈ ಟೆಸ್ಟಿಂದು ಭಾಳ ಸಿಂಪಲ್ ವೈ ಅಥವಾ ಇಲ್ಲೇನೋ ಟ್ಯಾಕ್ಸ್ ಜಾಸ್ತಿ ಅಂತಾನ ಇದು ಪ್ಲಸ್ ಟ್ಯಾಕ್ಸಸ್ಸು ಇರುತ್ತೆ ಮೋಸ್ಟ್ಲಿ ಬರೀ ಟ್ಯಾಕ್ಸ್ ಅಲ್ಲ ಅದು ಯಾತಕ್ಕೆ ಬರಬೇಕು ಈ ವ್ಯತ್ಯಾಸ ಕರೋನಾ ಟೆಸ್ಟ್ದು ಟೆಸ್ಟಿಂದ ನಾನು ಕೇಳೋದು ಇಫ್ ತೆಲಂಗಾಣನಲ್ಲಿ ಎರಡು ಸಾವಿರದ ಇನ್ನೂರಾಗಿದ್ದರೆ ಮಹಾರಾಷ್ಟ್ರಲ್ಲಿ ಎರಡು ಸಾವಿರದ ಇನ್ನೂರು ಇಲ್ಲಿ ಯಾಕೆ ಆಗಬೇಕು ಬೇರೆದಾರು ಹೇಳ್ಬೋದು ನಾನು ಟಾಪ್ ಕ್ಲಾಸ್ ಬೆಡ್ಶೀಟು ಸರ್ ಕೊಟ್ಟಿದ್ದಿದ್ದೋ ಅಂತ ಹೇಳ್ಕೊಬೋದೇನೋ ಪ್ರತಿ ಅರ್ಧ ಗಂಟೆಗೆ ನೆಲಾನ ಉಜ್ಜಿ ಉಜ್ಜಿ ಕನ್ನಡಿ ಟೈಪ್ ಮಾಡಿಟ್ಟಿದ್ದೀನಿ ಗೊತ್ತಾ ಆ ರೂಮ್ನ ನಾನು ಶುಚಿತ್ವದಲ್ಲಿ ಅಂತನಾದ್ರೂ ಹೇಳ್ಕೊಬೋದೇನೋ ಇಲ್ಲೇನು ಹೇಳ್ತೀರಿ ಯಾವನು ಕೇಳೋನು ಯಾರಿದಿನ ಕರ್ನಾಟಕ ಐಸೋಲೇಷನ್ ವಾರ್ಡ್ ನಮ್ಮವ್ರದ್ದು ಪ್ರಸ್ತಾಪಿತ ಎಂಟೂವರೆ ಮಹಾರಾಷ್ಟ್ರನಲ್ಲಿ ಏಳೂವರೆ ತೆಲಂಗಾಣನಲ್ಲಿ ನಾಲ್ಕು ಸಾವಿರ ಆಯ್ತಪ್ಪ ಏಳೂವರೆ ಎಂಟೂವರೆ ಏನಾದರೂ ಸಾವಿರ ರೂಪಾಯಿ ವ್ಯತ್ಯಾಸದಲ್ಲಿ ನೋ ಓಡಾಡ್ತಾ ಇದೆಯಪ್ಪ ಅಂದ್ಕೊಳ್ಳೋಣ ಅದ್ಯಾಕೆ ನಾಲ್ಕು ಸಾವಿರಕ್ಕಾಗೋದು ಇಲ್ಲಿ ಏಳು ಎಂಟು ಆಗು ಎಂಟೂವರೆ ಆಗೋದು ಡಬಲ್ ಡಬಲ್ ಯಾಕೆ ಆಗಬೇಕು ಆ ಐಸೋಲೇಷನ್ ವಾರ್ಡ್ ಅಂದರೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಐ ಸಿ ಎಮ್ ಆರೋ ಕೇಂದ್ರ ಸರ್ಕಾರದವರೋ ಯಾರೋ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಅದಕ್ಕೆ ಐ ಸಿ ಐ ಐಸೋಲೇಷನ್ ವಾರ್ಡ್ ಅಂದರೆ ಹೀಗಿರಬೇಕು ಹೀಗಿರಬೇಕು ಏನು ಭಿನ್ನವಾಗಿ ಮಾಡಲಿಕ್ಕೆ ಸಾಧ್ಯ ಕರ್ನಾಟಕದ ಆಸ್ಪತ್ರೆಗಳಲ್ಲಿ ಐಸೋಲೇಷನ್ ವಾರ್ಡ್ನ ಏನು ಮಾಡ್ತೀರಿ ಭಿನ್ನವಾಗಿ ಏನು ಮಾಡೋಕೆ ಸಾಧ್ಯ ನಿಮ್ಮ ಕೈಯಲ್ಲಿ ಇಫ್ ತೆಲಂಗಾಣ ಕ್ಯಾನ್ ಡೂ ಇಟ್ ಎಟ್ ಫೋರ್ ತೌಸಂಡ್ ಏನು ಭಿನ್ನವಾಗಿ ನೀವು ಮಾಡೋಕ್ಕೆ ಸಾಧ್ಯ ಅಲ್ಲಿ ಮಾಡಿದೆ ಅಂದರೆ ಅವ್ರು ಮಾಡಿರಲ್ಲ ಅಂತಾನೆ ಅರ್ಥ ತೆಲಂಗಾಣನಲ್ಲಿ ನೋ ರಾಜ್ಯ ಸರ್ಕಾರ ಒಂದೊಂದು ಸರ್ತಿ ಪೆದ್ದ ಥರ ಆಡತ್ತೆ ಒಂದೊಂದು ಸರಿ ಅತಿ ಬುದ್ಧಿವಂತಿಕೆಯಲ್ಲಿ ಆಡತ್ತೆ ಇನ್ನು ಕೆಲವು ಸರಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುತ್ತೆ ಇನ್ನು ಕೆಲವು ಸರಿ ಡ್ರಾಮಾ ಆಡ್ತಿರುತ್ತೆ ಇನ್ನು ಕೆಲವು ಸರಿ ಉಡಾಫೆಗೆ ಬರುತ್ತೆ ಇನ್ನು ಕೆಲವು ಸರಿ ಸಿಂಪತಿಗೆ ಬರೀ ಮಾತುಗಳನ್ನು ಆಡ್ಕೊಂಡು ಆಗಿಬಿಡುತ್ತೆ ಇನ್ನು ಕೆಲವು ಸರಿ ನನಗೆ ಅನುಮಾನ ಬರುತ್ತೆ ಪ್ರಜಾಪ್ರಭುತ್ವದಲ್ಲಿ ಅದೇನೋ ರಾಹುಲ್ ರಾಜೀವ್ ಗಾಂಧಿ ಒಂದು ಸರಿ ಹೇಳಿದ್ರಲ್ಲಪ್ಪ ಅದು ಏನೇನೋ ಆಗತ್ತೆ ಏನೇನೋ ಆಗತ್ತೆ ಏನೇನೋ ಆಗತ್ತಪ್ಪ ಅಂತ ಆ ಥರ ಏನೇನೋ ಆಗಿಬಿಡತ್ತೇನೋ ಅಂತ ನನಗನ್ನಿಸ್ಬಿಡತ್ತೆ ಅದೇನು ಅಂತ ಆಮೇಲೆ ನೋಡೋಣ ಇನ್ನೊಂದು ಕಡೆ ಯಾವಾಗಲವ ಬಂದಾಗ ವೆಂಟಿಲೇಟರ್ ಸಹಿತ ಐ ಸಿ ಯುಗೆ ನಮ್ಮ ರಾಜ್ಯದವ್ರು ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಪ್ರಸ್ತಾವಿತ ಇದು ಯಾರಿಗೆ ಇದಿಲ್ದಿದ್ದವ್ರಿಗೆ ನಮ್ಮವ್ರು ಹೇಳ್ತಿರೋದು ಅದು ಕಾರ್ಡ್ ಅದು ಮಹಾರಾಷ್ಟ್ರ ಒಂಬತ್ತು ಸಾವಿರ ತೆಲಂಗಾಣ ಒಂಬತ್ತು ಸಾವಿರ ಟೀಕೆ ಯಾಕದು ಅಂಥ ಬದಲಾವಣೆ ಏನು ವೆಂಟಿಲೇಟರ್ನಲ್ಲಿ ಏನು ವ್ಯತ್ಯಾಸ ಅಲ್ಲಿ ಆಕ್ಸಿಜನ್ ಏನಾದ್ರು ಟಾಪ್ ಕ್ವಾಲಿಟಿನಾ ಪ್ಯೂರಿಫೈಡ್ ಅದು ಮೋರ್ ಪ್ಯೂರಿಫೈಡ್ ದ್ಯಾನ್ ಕರ್ನಾಟಕ ಕರ್ನಾಟಕದಲ್ಲಿ ಮೋರ್ ಪ್ಯೂರಿಫೈಡ್ ತುಂಬ ತುಂಬ ಶುದ್ಧವಾದ ಆಕ್ಸಿಜನ್ ಅದೆಲ್ಲ ಕಳಪೆ ರೀ ಅಂತ ಆ ಥರ ಏನಾರು ಇದೆಯಾ ಗೊತ್ತಿಲ್ಲಪ್ಪ ನನಗೆ ಐ ಡೋಂಟ್ ನೋ ಯಾಕೆ ಬರ್ತಾ ಇದೆ ಈ ವ್ಯತ್ಯಾಸ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ಯಾರಾರೊಬ್ಬರು ಇಂಟರ್ಫಿಯರ್ ಆಗಿ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಹಾಕಿ ಎಸ್ ಒ ಪಿಗಳನ್ನು ಹಾಕಿ ಒಂದು ಐಸೊಲೇಷನ್ ವಾರ್ಡ್ ಅಂದರೆ ಏನೇನು ಮಾಡಬೇಕು ವೆಂಟಿಲೇಟರ್ ಅಂದರೆ ಏನೇನು ಇರಬೇಕು ಡ್ಯಾಶ್ 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 ಒಂದು ಜನರಲ್ ವಾರ್ಡ್ ಅಂದರೆ ಏನೇನು ಇರಬೇಕು ಎಷ್ಟೆಷ್ಟು ಸರಿ ಪರೀಕ್ಷೆ ಆಗಬೇಕು ಎತ್ತ ಡ್ಯಾಶ್ ಡ್ಯಾಶ್ ಮಾಡಿ ಒಂದು ಫೇರ್ ಪ್ರೈಸನ್ನು ತರಬೇಕು ಫೇರ್ ಯಾಕೆ ತರಬೇಕು ಇದಕ್ಕೆ ಒಂಬತ್ತು ಸಾವಿರ ಹನ್ನೆರಡು ಸಾವಿರ ವ್ಯತ್ಯಾಸಗಳು ಯಾವನೂ ಗೊತ್ತು ಕೇಳೋನ್ಯ ಈ ಸರ್ಕಾರನ ಈ ಸರ್ಕಾರಕ್ಕೆ ಗೊತ್ತಿರೋದು ಒಂದೇ ಸುಳ್ಳು ಹೇಳೋದು ಇನ್ನೇನು ಗೊತ್ತು ಇವರಿಗೆ ಒಂಥರ ವಿ ಐ ಪಿ ಸರ್ಕಾರ ಸುಳ್ಳಿನ ಸರ್ಕಾರ ಇದು ಅಷ್ಟೇ ಇತ್ತ ಭಾರತ ಮತ್ತು ಇಲ್ಲಿ ಒಳಗಡೆಯ ಕರೋನಾ ಫೈಟಿಂಗ್ ನಾವು ಮಾಡೋದಿರಲಿ ಬರೀ ಸರ್ಕಾರದವ್ರ ಜೊತೆ ಈ ಫೈಟಿಂಗ್ ಮಾಡೋದೇ ಆಗೋಗಿದೆ ನಮಗೆ ಕೆಲಸ ಕರೋನಾ ನಂಬರ್ ಮನೆ ಹಾಳಾಗಲಿ ಅದು ಎಷ್ಟಾದ್ರೂ ಬಂದು ಕೊಟ್ಟೋಗ್ಲಿ ಎಷ್ಟು ಜನನಾದ್ರೂ ಸತ್ತ ಹತ್ತ ಕಡೆ ಹೋಗಲಿ ಹತ್ತ ಕಡೆಗೆ ಈ ಸರ್ಕಾರದವ್ರ ಜೊತೆ ಈ ಫೈಟಿಂಗೇ ನಮಗೆ ಅದು ಬೇಕಾ ಇದು ಬೇಡವಾ ಅದು ಬೇಕಾ ಇದು ಬೇಡವಾ ಇದ್ಯಾಕೆ ಇದ್ಯಾಕೆ ಬರೀ ಈ ಫೈಟಿಂಗೇ ಆಯಿತು ಈ ಸರ್ಕಾರದ ಜೊತೆ ಇಂಥ ಸರ್ಕಾರ ಇಟ್ಕೊಂಡಿದಾರಲ್ಲ ಏನು ಮಾಡೋದು ಭಾರತ ಚೀನಾ ಗಡಿ ಘರ್ಷಣೆ ಇನ್ನೊಂದು ಕಡೆ ಆ ಕಡೆ ಆಗ ಆ ಫೈಟ್ ನೋಡೋಣ ನರೇಂದ್ರ ಮೋದಿ ಅವರು ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಐದು ಗಂಟೆಗೆ ಕರೆದಿದ್ದರು ನಡೀತಾ ಇದೆ ಈಗಲೂ ನಡೀತಾ ಇದೆ ಸುಮಾರು ಹದಿನೇಳು ಪಕ್ಷಗಳ ನಾಯಕರು ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಪಾಲ್ಗೊಂಡಿದ್ದಾರೆ ಗಲ್ವಾನ್ ಘರ್ಷಣೆ ಬಗ್ಗೆ ಸರ್ಕಾರ ಎಲ್ಲ ವಿವರಣೆಗಳನ್ನು ಕೊಡ್ತಾ ಇದೆ ಮತ್ತು ನಾವು ಏನು ಮಾಡಬಹುದು ಅಂತ ನಿಮ್ಮ ಐಡಿಯಾ ಏನು ನಿಮ್ಮ ಸಲಹೆ ಏನು ಮಿಲಿಟರಿ ರೂಪದಲ್ಲೋ ಆರ್ಥಿಕವಾಗೋ ಅಥವಾ ರಾಜತಾಂತ್ರಿಕವಾಗೋ ನಾವೇನು ಮಾಡ್ಬೋದು ನೀವು ಎಲ್ಲ ಸರ್ಕಾರ ನಡೆಸಿದ್ದವ್ರು ಇದ್ದೀರಲ್ಲ ಈ ಭಾಳ ಜನ ನಾವೇನು ಮಾಡ್ಬೋದು ಒಂದು ಐಡಿಯಾ ಕೊಡಿ ನೋಡೋಣ ಅಂತ ಹೇಳ್ತಿದ್ದಾರೆ ಇದರ ಬೆನ್ನಲ್ಲೇ ನಮ್ಮ ಕೇಂದ್ರ ಸರ್ಕಾರ ಆ ಗಡಿ ಭಾಗದಲ್ಲೆಲ್ಲ ತನ್ನ ಯುದ್ಧ ವಿಮಾನಗಳನ್ನು ಯುದ್ಧ ಹೆಲಿಕಾಪ್ಟರ್ಗಳನ್ನು ನಿಯೋಜಿಸ್ತಾನೇ ಇದೆ ಲೈಕ್ ಸುಖಾಯ್ ಮಿರಾಜು ಅಪ್ಯಾಚೆ ಚಿನ್ಹೊಕ್ ಹೆಲಿಕಾಪ್ಟರ್ಗಳು ಇವುಗಳನ್ನೆಲ್ಲ ಇದ್ದಾರಲ್ಲ ಒಳಕ್ಕೆ ಮತ್ತು ನಮ್ಮ ಏರ್ ಮಾರ್ಷಲ್ ಮಾರ್ಷಲವರಿಗೆ ಹೋಗ್ತಾರಂತೆ ಡ್ಯಾಶ್ ಡ್ಯಾಶ್ ಕೆಲವು ಸೇನಾಧಿಕಾರಿಗಳು ಹೇಳ್ತಿದ್ದಾರಂತೆ ನಮ್ಮ ಭಾಗಕ್ಕೆ ಬಂದವರು ಟೆಂಟ್ ಹಾಕ್ಕೊಂಡು ಕೂತಿದ್ದಾರಲ್ಲ ಅದನ್ನು ತೆಗೆದು ಕಳಿಸಲೇ ಕಳಿಸ್ಬೇಕು ಒಂದು ಸೀಮಿತ ಕಾರ್ಯಾಚರಣೆ ಮಾಡಬೇಡ ಅಂತ ಹಂಗೂ ಮಾಡ್ಬೋದು ಅಥವಾ ಇನ್ಯಾವುದೋ ಒಂದು ಜಾಗದಲ್ಲಿ ಚೈನಾನವ್ರು ಇಲ್ಲದೆ ಇರೋ ಜಾಗದಲ್ಲಿ ನಾವು ಟೆಂಟ್ ಕೂತ್ರೆ ಆಯ್ತಪ್ಪ ನಾವು ಟೆಂಟ್ ಹಾಕೊಂಡು ಕೂತ್ಕೊಳ್ಳೋದು ಅವ್ರೇನು ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟು ಗಡಿನಲ್ಲಿ ಕಿಲೋಮೀಟ್ರ್ನಲ್ಲೂ ಏನು ಅರ್ಧ ಅರ್ಧ ಅಡಿಗೂ ಒಬ್ಬೊಬ್ಬ ನಿಂತಿದ್ದಾನಾ ಎಂಥದ್ದು ಇಲ್ಲ ನಾವು ಅವ್ರ ಭೂಮಿ ಒಳಗೆ ಹೋದ ಒಂದು ಟೆಂಟ್ ಹಾಕೊಂಡು ಕೂತಪ್ಪ ಕೇಳಿದ್ರೆ ಅವು ಬಟ್ ನಮ್ಮದಲ್ಲ ಖಾಲಿ ಮಾಡಿದೆ ಆಮೇಲೆ ನಿಮ್ದಲ್ಲಿ ಮಾಡ್ತೀವಿ ನಮ್ಮದೇ ನಮ್ಮದೇ ಇದು ಐ ನಿಮ್ದಲ್ಲ ಅದೇ ನಮ್ದೇಪ್ಪ ನಮ್ಮದೇ ಅನ್ಬೇಕಪ್ಪ ಅದೇ ಅದಕ್ಕೆ ಇಲ್ಲಿ ಹಾಕಲಾಟ ಅಲ್ಲೆಲ್ಲ ಒಂದು ಹಾಕೊಂಡು ಕೂತ್ಕೋಬೇಕು ಒಂದು ಇಪ್ಪತ್ತು ಐವತ್ತು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ಮುನ್ನ ನಾವು ಟೆಂಟ್ ಹಾಕೊಂಡು ಕೂತ್ಕೊಳ್ಳೋದು ಅಷ್ಟೇ ಅದೇನು ಮಾಡ್ತಾರೋ ಗೊತ್ತಿಲ್ಲ ಸರ್ಕಾರದವರು ಬಟ್ ಬೇರೆ ಬೇರೆ ಕೆಲ ಕೆಲವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ಸತ್ತೆ ಎಲ್ಲದಕ್ಕಿಂತ ಭಾಳ ಇಂಪಾರ್ಟೆಂಟ್ ಅಂದರೆ ಎಲ್ಲ ಪಕ್ಷಗಳನ್ನು ಒಂದು ಮಾಡುವ ಯತ್ನವನ್ನು ಕೇಂದ್ರ ಮಾಡ್ತಾಯಿದೆ ಅನ್ಸತ್ತೆ ಒಬ್ಬೊಬ್ಬರು ಒಂದೊಂದು ಮಾತಾಡೋದು ಬೇಡ ಒಬ್ಬೊಬ್ಬರು ಒಂದೊಂದು ಆಡೋದು ಬೇಡ ಈಗ ಆಗೋಗಿದೆ ಅದು ಕಾಂಗ್ರೆಸ್ನವರು ಇದ್ದಾರೆ ಯಾಕೆ ನೀವು ಸೈನಿಕರನ್ನು ಅಸ್ತ್ರಗಳನ್ನು ಕಳಿಸ್ಲಿಲ್ಲ ಯಾಕೆ ಕಳಿಸ್ಬಿಟ್ರಿ ಅವ್ರನ್ನ ಅದಕ್ಕೆ ನಮ್ಮವ್ರು ಹೇಳ್ತಾರೆ ರೇ ಅಸ್ತ್ರ ಎಲ್ಲ ಕೊಟ್ಟಿದ್ವಪ್ಪಾ ಬಳಸಬಾರ್ದು ಇತ್ರಪ್ಪ ಅಂತ ಹೇಳ್ತಾರೆ ಇನ್ಯಾರೋ ಒಬ್ಬರು ನೋಡ್ ನಿಮ್ಮ ನಿಮ್ಮ ಬೆನ್ನು ನೋಡ್ಕೊಳ್ಳ್ರಿ ಅಂತ ಯಾರೋ ಶಿವಸೇನವರು ಏನು ಗ್ರೇಟ್ ಫೆಲೋಶಿವ್ ಅವರು ಅವ್ರದ್ದೇನೋ ಶಿವಸೇನವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಬಿಡ್ತಾ ಇರ್ತಾರೆ ಅವ್ರವ್ರಿಗೆ ಇಷ್ಟ ಬಂದಂಗೆ ಇಷ್ಟ ಬಂದಂಗೆ ಇಷ್ಟ ಬಂದಂಗೆ ಯಾರೊಂದು ಎರಡು ಮೂರು ಪಾರ್ಟಿ ಮಾತ್ರ ಬಿ ಎಸ್ ಪಿನವರೆಲ್ಲ ದೇಶಕ್ಕೆ ಯಾವುದು ಸರಿಯೋ ಆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿರೋದು ಟಿ ಎಮ್ ಸಿ ಯೋದು ಆಶ್ಚರ್ಯಪ್ಪ ಎಮ್ಮ ಹಂಗೆ ಹೇಳಿರೋದು ಇಲ್ಲ ಇದನ್ನು ಕೇಂದ್ರ ಸರ್ಕಾರ ತನ್ನ ಸಮಯೋಚಿತವಾಗಿ ತನಗೆ ಬೇಕಾದ ಒಂದು ತೀರ್ಮಾನ ತೊಗೊಳ್ಳಿ ಅಂತ ಹೇಳಿರೋದು ಆ ಎಮ್ಮನೇನಾರೊಂದು ಕಿರಿಕ್ ಹಾಕಬೇಕಾಗಿತ್ತು ಅದೇನೋ ಇಲ್ಲಪ್ಪ ಕಿರಿಕೆಲ್ಲ ಇವ್ರು ಹಿಡ್ಕೊಂಬಿಟ್ಟವ್ರು ಕಾಂಗ್ರೆಸ್ನವ್ರು ಹಾಗಾಗಿ ಒಂದು ಮಾಡಲಿಕ್ಕೆ ಎಲ್ಲರನ್ನೂ ಸರ್ಕಾರ ಪ್ರಯತ್ನ ಇದೆ ಅದಾಗತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲೆಲ್ಲೋ ಕಾರ್ಗಿಲಲ್ಲಿ ಅವನು ಯಾರೋ ಯೂಸ್ಲೆಸ್ ಪೆಲೋ ಈಡಿಯಟ್ ಫೂಲ್ ಒಬ್ಬ ಕಾಂಗ್ರೆಸ್ ಇಂದು ಲೋಕಲ್ ಕಾರ್ಪೊರೇಟ್ರಿ ಟೈಪು ಸೋತ್ ಸುಣ್ಣ ಜನನೇ ಒದ್ದಾಚೆ ಹಾಕಿದ್ದಾರೆ ಅವನಿಗೆ ಅವನು ಬಂದು ನೋಡಿ ಈ ಲಡಾಖ್ ಅರ್ಧ ಚೀನಾವೇ ತೊಗೊಂಬಿಡ್ಬೇಕು ನಮ್ಮ ಸೈನಿಕರನ್ನ ನಾಯಿ ಮರಿಗಳ ಥರ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಚೈನಾನವರು ನಮ್ಮದೇನಿದೆ ಇಲ್ಲೇ ಎಲ್ಲ ಬಾಯಿ ಬಂದಂಗೆಲ್ಲ ಮಾತಾಡಿದ್ದಾನೆ ಕೊಟ್ಟರು ಅಂದರೆ ಜನ ತಿರುಗಿಸ್ಕೊಂಡು ಕೊಟ್ಟರು ಇವತ್ತು ಅವ್ನಿಗೆ ಈಗ ಅವನೊಂದೇನೋ ಕಾಂಗ್ರೆಸ್ನವರು ಹೇಯ್ ಇವ್ನು ಕಳ್ರಿ ಪಾರ್ಟಿಯಿಂದ ಅಂತ ಇಂಥ ಕೋತಿಗಳಿರೋವರೆಗೂ ದೇಶ ಎಲ್ಲರಿಗೂ ಉದ್ಧಾರ ಆಗುತ್ತೆ ಡೆಮೊಕ್ರಸಿ ಇದೆ ಅಂದ್ಬಿಟ್ಟು ಯಾವ ವಿಚಾರದಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ನಾನು ಇದನ್ನೇ ಭಾಳ ಸರಿ ಹೇಳಿದ್ದೀನಿ ಇಷ್ಟೆಲ್ಲ ಮಾತಾಡೋರು ಬೇರೆ ಬೇರೆ ದೇಶದ ಬಗ್ಗೆ ಪ್ರೀತಿಯಿಂದ ಏನು ಇವ್ರು ತಾತ ಅಲ್ಲಿ ಹುಟ್ಟಿದ್ದ ಅದಕ್ಕೆ ತಕ್ಕಂತೆ ಅವನು ಯಾವನೋ ಹುಸ್ಸೇನು ಏನೋ ಅವನ ಹೆಸರು ಮರ್ತಾಯ್ತು ನನಗೆ ಹೆಸರು ಅವ್ನು ತಾತ ಹುಟ್ಟಿದ್ದ ಅಲ್ಲೇ ಇವನು ಅಲ್ಲಿಂದಾನೇ ಬೈ ಯಾವ ಜನ ಎಂಥ ಹಲ್ಕಟ್ಟು ಬುದ್ಧಿ ತೋರಿಸ್ತಾರೆ ನೋಡ್ಕೊಳ್ಳಿ ಹೋಗಿ ಹೇಳ್ರಪ್ಪ ಆ ದೇಶದಲ್ಲಿ ಚೀನಾ ದೇಶದಲ್ಲಿ ಇವೆಲ್ಲ ಮಾತಾಡಿ ಅವು ಅವ್ನು ಯಾರೋ ಫುಲ್ ಕಾರ್ಪೊರೇಟರ್ ಒಂದಿನ ಹೋಗ್ಬಾರೇರೆ ಅಲ್ಲೊಂದು ಎಲೆಕ್ಷನ್ ಪೇಸ್ ಮಾಡೋಣ ಎಲೆಕ್ಷನ್ ಇಲ್ಲ ಕೊಟ್ಟರೆ ಕೆಂಪು ಕೆಂಪಾಗಿ ಹೋಗ್ಬೇಕು ಕೆನ್ನೆ ಕೆನ್ನೆಲ್ಲ ಹಂಗೆ ಕೊಡ್ತಾರೆ ಅವ್ರು ಬಾವುಟು ಥರನೇ ಬೇಕಾರೆ ಕೊಡ್ತಾರೆ ಹಂಗೆ ಏಟು ಭಾಷಣಕ್ಕೆ ಏನು ಕೊರತೆ ಮಾತೈತ್ತದ್ರೆ ಹೋಗಿ ಆ ದೇಶದಲ್ಲಿ ನಿಂತ್ಕೊಂಡು ಮಾತಾಡಿ ನೋಡೋಣ ಒಬ್ಬಂಗೆ ತಾಕತ್ತಿದ್ರೆ ಇಲ್ಲಿ ಪುಕ್ಕಟ್ಟೆ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಅಂತಂದ್ಬಿಟ್ಟು ಯಾವ ವಿಚಾರನಾದ್ರೂ ಸರಿ ಅಂತ ಇಂಥ ಕೋತಿಗಳನ್ನೆಲ್ಲ ಇಟ್ಕೊಂಡಿದ್ದೀವಲ್ಲ ಬೇರೆ ದೇಶ ಆಗಿದ್ರೆ ಶೂಟ್ ಮಾಡಿ ಬಿಸಾಕ ಬಾಡಿ ತೊಗೊಂಡೋಗಿ ಹಿಂದಿರೋರು ಸುಮ್ಮನೆ ನಮ್ಮಲ್ಲಾಗಿದ್ದಕ್ಕೆ ನಾವೆಲ್ಲ ಸಹಿಸ್ಕೊತಾ ಸಹಿಸ್ಕೊತಾ ಹೋಗ್ತೀವಿ ಪ್ರಜಾಪ್ರಭುತ್ವದ ಹೆಸರಲ್ಲಿ ಕೆಲವು ಸರಿ ಅಷ್ಟು ಅಷ್ಟು ಬೇಜಾರಾಗುತ್ತೆ ಮನೆ ಮಂತ್ರಾಲಯದಲ್ಲಿ ನಿನ್ನೆ ಯಾರೋ ಮಂಗಳೂರಿನವರು ಮಲ್ಲೇಶ್ ಕೇಳಿದರು ಭಾಳ ಕಷ್ಟ ಇದೆ ನಮಗೆ ಅಂತ ನಮಗೂ ಅರ್ಥವಾಯ್ತದೆ ಸ್ವಲ್ಪ ಕಷ್ಟ ಇದೆ ಅನ್ನೋದು ಹಾಗಾಗಿ ಬೆಳ್ತಂಗಡಿ ಹರೀಶ್ ಪೂಂಜ ಅವರೆಲ್ಲ ಅವರೆಲ್ಲ ಗಮನಕ್ಕೆ ತಂದ ಮೇಲೆ ಅವರು ಒಂದಷ್ಟು ಕೆಲಸ ಮಾಡಿ ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ತಲುಪಿಸಿ ಕೊಟ್ಟಿದ್ದಾರೆ ನಮ್ಮ ಕೈಲಾಗಿ ಇದಾಗಿದೆ ಅದೆಷ್ಟು ದಿನ ಅವ್ರನ್ನ ಕಾಪಾಡುತ್ತೋ ನಮಗೇನು ಗೊತ್ತು ಕಿಟ್ಟನ್ನು ಕೊಟ್ಟರು ಸಹಕರಿಸ್ತಾ ಇದ್ದಾರೆ ಹರೀಶ್ ಪೂಜಾ ಸರ್ ಅವ್ರ ಬಂಧುಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಅವ್ರಿಗೂ ಧನ್ಯವಾದಗಳು ಯಜಮಾನ್ರದ್ದು ಯಾವುದೋ ಉಷಾ ಅಂತ ಪುರದವ್ರು ಯಾರೋ ಅವ್ರದ್ದು ಅದೇ ಪ್ರಾಬ್ಲಮ್ ಇತ್ತು ಅದಕ್ಕೂ ಏನು ಉತ್ತರ ಬೇಕೋ ಅದನ್ನು ಮಾಡಿಸಿದ್ವಿ ನೀನು ಮಾಡೋದು ಮಾಡೋದು ಅಷ್ಟೇ ಆಗೋವ್ರಿಗೆ ಸಂದರ್ಭದಲ್ಲಿ ಅವ್ರಿಗೆ ತೊಂದರೆ ಆಗಿದೆ ಅವ್ರಿಗೆ ಒಂದು ರೇಷನ್ನ ತೊಂದರೆ ಆಗಿದೆ ಅಂದಾಗ ನಾನು ಇವತ್ತು ಹೋಗಿ ಒಂದು ರೇಷನ್ ಅನ್ನು ಕೊಟ್ಟು ಸಹಾಯ ಬಂದಿದ್ದೇನೆ ನಾನು ಪಬ್ಲಿಕ್ ಟಿವಿಗೆ ಹಾಸನದಿಂದ ಕಂಡು ಕಾಣಲ್ಲ ಸಾರ್ ಕೆಲ್ಸಕ್ಕೆ ಹೋಗ್ತಿದ್ರು ಮನೆಯವರು ಅವ್ರಿಗೆ ಹೇಳದೆ ನೀನು ಏನಾರು ಹುಡುಕೊಳ್ರಪ್ಪ ಹಿಂಗೆ ಕೂತ್ಕೊಂಡು ಫೋನ್ ಮಾಡ್ತಾ ಇರ್ಬೇಡಿ ಯಾರಿಗೂ ಯಾರಿಗೋ ಆಗಲ್ಲ ಇವೆಲ್ಲ ತುಂಬ ದಿನ ಅಂತ ಏನೇ ಈಗ ಸದ್ಯಕ್ಕೆ ಅಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಾಲ ಸ್ವಾಮಿಯವರು ಅವ್ರಿಗೆ ಬೇಕಾಗಿದ್ದ ಕೆಲಸ ಎಲ್ಲ ಒಂದಷ್ಟು ಮಾಡಿಕೊಟ್ಟಿದ್ದಾರೆ ನಿಜ ಕಣ್ಣಿಲ್ಲ ಕಷ್ಟ ಎಲ್ಲ ಒಪ್ಕೋತೀನಿ ಆದರೆ ಈ ಕಷ್ಟಗಳನ್ನೇ ಹೇಳ್ಕೊಂಡು ತುಂಬ ದಿನ ಮುಂದಕ್ಕೆ ಹೋದ್ರೆ ಕಷ್ಟ ಇದೆ ಈ ದೇಶದಲ್ಲೂ ಕಷ್ಟ ಆಗತ್ತೆ ಮುಂದೆ ಮುಂದಕ್ಕೆ ಹೋಗ್ತಾ 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 ಪರಿಸ್ಥಿತಿಗಳು ಏನೇ ಈಗ ಆಗಿದೆಯಲ್ಲ ನೋಡಿ ಇವರಿಗೆ ನಾನು ಕಾಲ್ ಮಾಡಿದ್ದೆ ರಂಗನಾಥ್ ಸರ್ ಅವರಿಗೆ ನಮಗೆ ಇಲ್ಲಿ ಎಮ್ ಎಲ್ ಸಿ ಗೋಪಾಲ ಅವರು ನಮಗೆ ಸಹಾಯ ಮಾಡಿದ್ದಾರೆ ಸ್ವಲ್ಪ ದಿನಿಸಿ ಸ್ವಲ್ಪ ಹಣ ಸಹಾಯನೂ ಕೂಡ ಮಾಡಿದ್ದಾರೆ ಅವರು ಕೂಡ ಧನ್ಯವಾದ ಮತ್ತು ರಂಗನಾಥ್ ಸರ್ ಕೂಡ ಧನ್ಯವಾದ ಸಲ್ಲಿಸ್ತೀನಿ ಮೊಳಕಾಲ್ಮೂರಿಂದ ಯಾವುದೋ ಒಂದು ಬಂದಿತ್ತು ಖಾಸಗಿ ಬಸ್ಸು ಡ್ಯಾಶ್ ಟ್ಯಾಶ್ ಶ್ರೀರಾಮು ಶ್ರೀರಾಮುಲು ಅಭಿಮಾನಿ ಬೆಳೆದವ್ರು ಯಾರೋ ಹೋಗಿ ಲೋಕೇಶ್ ಬಾಲಕೃಷ್ಣ ಅವ್ರಲ್ಲ ಹೋಗಿ ಅವ್ರಿಗೆ ಬೇಕಾಗಿದ್ದಂದಷ್ಟು ಹೆಲ್ಪ್ಗಳನ್ನೆಲ್ಲ ಮಾಡಿ ಕೊಟ್ಟು ಬಂದಿದ್ದಾರೆ ಹ್ಞೂ ಬಿಡಿ ಅಷ್ಟಾದ್ರು ಆಗ್ತಾ ಇದೆಯಲ್ಲ ಕೆಲಸ ಬಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಈ ಮೂರು ತಿಂಗಳಿಂದ ಕೆಲಸ ಇಲ್ಲದಿದ್ದಕ್ಕೋಸ್ಕರ ಬಿ ಜೆ ಪಿ ಶಾಸಕರಾದಂಥ ಶ್ರೀರಾಮುಲು ಅವರು ಅವರ ಬಳಗದವರು ಬಂದು ಆಹಾರ ಕಿಟ್ ಕೊಟ್ಟು ಇದಕ್ಕೆ ಅನುಕೂಲ ಮಾಡಿಕೊಂಡು ಯಾವುದೊಂದು ಹೆಣ್ಮಕ್ಳು ಮೇಡಮ್ ಯಾರೋ ಫೋನ್ ಮಾಡಿ ಬೆಂಗಳೂರಿನಿಂದ ಸ್ಕೂಲ್ದು ಪುಸ್ತಕದ್ದೇನೋ ಹೇಳಿದರು ಹಾಗೇನಿದ್ದಂಗೆ ಇಲ್ಲ ಅದು ಆರ್ ಟಿ ಸೀಟ್ ಪಡ್ಕೊಂಡಿರ್ತಾರೆ ಅವರು ಹೇಳಿದ್ದಾರೆ ನೋಡಿ ಪುಸ್ತಕ ಯಾವತ್ತಿದ್ರೂ ತೊಗೊಳ್ಳೇಬೇಕು ಈಗ ಬೇಕಾದ ನಾವು ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಕಳಿಸ್ಕೊಡ್ತೀವಿ ಓದ್ತಾ ಇರಲಿ ಮಗು ಸದ್ಯಕ್ಕೇನು ಸಮಸ್ಯೆ ಆಗಲಿಕ್ಕಿಲ್ಲ ಅದು ಆಮೇಲೆ ನೋಡೋಣ ಮುಂದಕ್ಕೆ ಅಂತ ಏನೋ ಹೇಳಿದ್ದಾರೆ ಸದ್ಯಕ್ಕೆ ಬಗೆಯಾರ್ದಿದೆ ಅದೇನು ಅಡ್ಜಸ್ಟ್ ಮಾಡಿ ಹೆಂಗಿದ್ರು ಪುಸ್ತಕ ತಗೊಳ್ಳೇಬೇಕಲ್ಲ ಯಾವತ್ತೋ ಒಂದಿನ ಮಗು ಓದಬೇಕು ಕುಂತಿದ್ದರೆ ಆಗಸ್ಟೋ ಸೆಪ್ಟೆಂಬರೋ ಯಾವನೋ ಗೊತ್ತು ಯಾವಾಗಲೋ ಮೈಸೂರಿಂದ ಯಾರೋ ಡಿಪ್ಲೊಮಾ ಎಕ್ಸಾಮ್ ಕೇಳ್ತಾ ಇದ್ರಲ್ಲಪ್ಪ ಚೇತನ್ ಜುಲೈ ಹದಿನಾರರಿಂದ ಎಕ್ಸಾಮ್ ಡೇಟೆ ಫಿಕ್ಸ್ ಮಾಡಿಬಿಟ್ಟಿದಾರಲ್ಲಪ್ಪ ಏನಪ್ಪ ನೀನು ಡೇಟೇ ಹೋಗಿಲ್ಲ ಥೋ ಎಪ್ಪತ್ತೈದರಷ್ಟು ಪಾಠ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿದ್ದಾರಪ್ಪ ಉಳಿದಿದ್ದಕ್ಕೆ ಏನೋ ನೋಟ್ಸು ಹಾಕಿದಾರಂತೆ ಯೂಟ್ಯೂಬಲ್ಲಿ ಅಪ್ಲೋಡು ಮಾಡ್ತಿದ್ದಾರಂತೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಎಪ್ಪತ್ತೈದು ಪರ್ಸೆಂಟ್ ಪಾಠ ಆಗಿದೆ ಅಂತಂದರೆ ದೆನ್ ಯು ಶುಡ್ ಬಿ ಏಬಲ್ ಟು ಫಿನಿಷ್ ಇಟ್ಟಪ್ಪ ಹೋಟೆಲ್ ಹದಿನಾರನೇ ತಾರೀಕು ಜುಲೈ ಪರೀಕ್ಷೆ ಇಂಜಿನಿಯರಿಂಗ್ ಹೆಣ್ಮಗಳು ಸ್ಕಾಲರ್ಶಿಪ್ ಕಾಲೇಜ್ಗೆ ಹಾಕ್ತಿದ್ರು ಸರ್ಕಾರದವರು ಕಾಲೇಜ್ನವ್ರು ನಮಗೆ ಕೊಡ್ತಾಯಿದ್ರು ಕೊಟ್ಟೆ ಇಲ್ಲ ನೋಡಿ ಅಂತಿದ್ರು ಕಾಲೇಜ್ನ ನಾನು ಅವತ್ತೇ ಹೇಳ್ದಲ್ಲ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ ಇರಮ್ಮ ಸ್ವಲ್ಪ ಪೇಷಂಟ್ ಆಗಿ ಅಂತ ಕಾಲೇಜ್ನವ್ರು ಹೇಳಿದ್ದು ಹೌದು ಲಾಕ್ಡೌನ್ ಎಲ್ಲ ಇತ್ತು ಬೇರೆ ಬೇರೆ ಪಚಿತಿಗಳಾಗೋಯ್ತು ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ಅಯ್ಯೋ ನಾವು ಇಟ್ಕೊಂಡು ಏನು ಮಾಡಬೇಕು ಆ ದುಡ್ಡನ್ನು ಮಕ್ಳಿಗೆ ಬಂದಿದ್ದು ಮಕ್ಳಿಗೆ ಕೊಡ್ತೀವಿ ಇನ್ನೊಂದು ಹತ್ತು ದಿನ ಟೈಮ್ ಕೊಡಿಸಿ ಎಲ್ಲ ಲಿಸ್ಟ್ ಔಟ್ ಆಗ್ತಾಯಿದೆ ಪರ್ಫೆಕ್ಟ್ ಆಗಿ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹ್ಞೂ ಬೆಂಗಳೂರಿನಿಂದ ವೆಂಕಟೇಶ್ ಅನ್ನೋರು ಒಂದು ಕಾಲ್ ಮಾಡ್ತಾರಂತೆ ಮಧ್ಯದಲ್ಲಿ ಏನಾದರೂ ನಮ್ಮದು ಕರೋನಾ ಡೈಲಿ ಸ್ಕೋರ್ ಲಿಸ್ಟ್ ಬಂದುಬಿಟ್ರೆ ಅದನ್ನು ಬೇರೆ ಕೊಡಬೇಕಾಗತ್ತೆ ನಾವು ವೆಂಕಟೇಶ್ ಹಲೋ ಹಾಂ ಹೇಳಿಪ್ಪ ನಮಸ್ಕಾರ ಸರ್ ನನ್ನ ಹೆಸರು ವೆಂಕಟೇಶ್ ಹೇಳಿ ಹಾಂ ಹಾಂ ಸರ್ ನಾನು ಕೆಲಸಕ್ಕೆ ಬಂದಿದ್ದೀನಿ ಕೆಲಸ ಬಂದು ಒಂದು ಇಪ್ಪತ್ತು ದಿನ ಸ್ಟಾರ್ಟ್ ಆಗಿದೆ ಆದರೆ ನನಗೆ ಸ್ವಲ್ಪ ಸರ್ಕಾರಿ ವ್ಯವಸ್ಥೆ ಸ್ವಲ್ಪ ಊಟ ಮಾಡೋಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಲ್ರಿ

ಆದರೆ ಬರ್ಕೊಂಡಿದ್ದೀನಿ ನೋಡ್ತೀನಪ್ಪ ಚೆಕ್ ಮಾಡ್ತೀನಿ ಅಷ್ಟೆ ನನಗೇನು ಮನಸ್ಸು ಸಂಪೂರ್ಣ ಕನ್ವಿನ್ಸ್ ಆಗ್ತಿಲ್ಲ ಯಾಕೋ